ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೈ ಕರ್ನಾಟಕ. ಬ್ರಹ್ಮಕಮಲ್ ಹೆಸರೇ ಸೂಚಿಸುವಂತೆ ಬ್ರಹ್ಮಕಮಲವು ಬ್ರಹ್ಮಾಂಡದ ಸೃಷ್ಟಿಕರ್ತ, ಬ್ರಹ್ಮನಿಗೆ ಸಂಬಂಧಿಸಿದೆ. ಬ್ರಹ್ಮಕಮಲದ ವಿವರಣೆಯು ವೇದಗಳು ಮತ್ತು ಇತರ ಹಿಂದೂ ಧರ್ಮಗಳಲ್ಲಿ ಕಂಡುಬಂದಿದೆ. ಇದರ ಪ್ರಕಾರ ಬ್ರಹ್ಮನೊಂದಿಗೆ ಈ ಹೂವಿನ ಸಂಬಂಧವನ್ನು ಹೇಳಲಾಗಿದೆ. ಬ್ರಹ್ಮನು ಈ ಹೂವಿನ ಮೇಲೆ ಕುಳಿತುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ಈ ಹೂವಿನ ವಿವರಣೆ ವೇದಗಳಲ್ಲಿಯೂ ಇದೆ. ಈ ಹೂಗಳು ಭಾರತದ ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಇದು ಉತ್ತರಾಖಂಡ ರಾಜ್ಯದ ರಾಜ್ಯ ಪುಷ್ಪವಾಗಿದೆ. ಉತ್ತರಾಖಂಡದ ಹಲವು ಜಿಲ್ಲೆಗಳಲ್ಲಿ ಇದನ್ನು ಬೆಳೆಯಲಾಗಿದೆ. ಈ ಹೂವು ಕಮಲದಂತೆ ಕಾಣುತ್ತದೆ, ಆದರೆ ಇದು ಮರದ ಮೇಲೆ ಬೆಳೆಯುತ್ತದೆ, ನೀರಿನಲ್ಲಿ ಅಲ್ಲ. ಬ್ರಹ್ಮಕಮಲ್ ಹೂವು ರಾತ್ರಿಯಲ್ಲಿ ಅರಳುವುದು ಇದರ ದೊಡ್ಡ ವೈಶಿಷ್ಟ್ಯವಾಗಿದೆ. ಇದು ಅಷ್ಟಾರೇಸಿ ಕುಟುಂಬದ ಸಸ್ಯವಾಗಿದೆ. ಸೂರ್ಯಕಾಂತಿ, ಮಾರಿಗೋಲ್ಡ್, ಡೆಲಿಯ, ಕುಸುಮ ಮತ್ತು ಭೃಂಗರಾಜ ಈ ಕುಟುಂಬದ ಇತರ ಪ್ರಮುಖ ಸಸ್ಯವಾಗಿದೆ. ಬ್ರಹ್ಮಕಮಲ ಗಿಡಗಳ ಎತ್ತರ 70-80 ಸೆಂಟಿಮೀಟರ್. ಇದರ ನೇರಳೆ ಬಣ್ಣದ ಹೂವು ಕೊಂಬೆಗಳಲ್ಲಿ ಮಾತ್ರವಲ್ಲದೆ ಹಳದಿ ಎಲೆಗಳಿಂದ ಹೊರಬರುವ ಕಮಲದ ಎಲೆಗಳ ಗುಂಪಿನ ರೂಪದಲ್ಲಿಯೂ ಅರಳುತ್ತದೆ. ಈ ಹೂವು ಅರಳುವ ಸಮಯದಲ್ಲಿ ಅಲ್ಲಿನ ವಾತಾವರಣ ಸುಗಂಧಭರಿತವಾಗಿರುತ್ತದೆ. ಬ್ರಹ್ಮಕಮಲದ ಸುಗಂಧ ಅಥವಾ ವಾಸನೆಯು ತುಂಬ ಪ್ರಬಲವಾಗಿರುತ್ತದೆ. ಬ್ರಹ್ಮಕಮಲದ ಹೂವು 500-1,000 ರೂಪಾಯಿಗೆ ಮಾರಾಟವಾಗುತ್ತದೆ. ಬ್ರಹ್ಮಕಮಲದ ಹೂವನ್ನು ಅನೇಕ ರೀತಿಯ ರೋಗಗಳನ್ನು ಗುಣಪಡಿಸಲು ಸಹ ಬಳಸುತ್ತಾರೆ. ಇದರಲ್ಲಿ ವಿಶೇಷವಾಗಿ ದೀರ್ಘಕಾಲದ ಕೆಮ್ಮನ್ನು ನಿರ್ಮೂಲನೆ ಮಾಡಲು ಬಳಸುತ್ತಾರೆ. ಇದು ಕ್ಯಾನ್ಸರ್ನಂತಹ ಗುಣಪಡಿಸಲಾಗದ ಕಾಯಿಲೆಗಳನ್ನು ಸಹ ಗುಣಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಯಕೃತ್ತಿನ ಸೋಂಕಿನ ಕಾಯಿಲೆ ಮತ್ತು ಅನೇಕ ರೋಗಗಳಿಗೆ ಬಳಸಲಾಗುತ್ತದೆ. ಅಂತಹ ಯಾವುದೇ ಹಕ್ಕು ಇಲ್ಲಿಯವರೆಗೆ ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟಿಲ್ಲ. ಆದರೆ ಇದು ಸ್ಥಳೀಯ ಮಟ್ಟದ ಸಾಕಷ್ಟು ಜನಪ್ರಿಯವಾಗಿದೆ. ಬ್ರಹ್ಮಕಮಲ ಹೂವಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಉತ್ತರಾಖಂಡದಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಈ ಪಿಂಡಾರಿಯಿಂದ ಚಿಪ್ಲ, ಕೂಪ್ಕುಂಡ್, ಹೇಮಕುಂಡ್, ಬ್ರಹ್ಮಗಂಗಾ ಹೂವಿನ ಕಣಿವೆ ಕೇದಾರನಾಥದವರೆಗೆ ಕಂಡುಬರುತ್ತದೆ. ಭಾರತವಲ್ಲದೆ ಟಿಬೆಟ್ನಲ್ಲಿಯೂ ಈ ಹೂವಿಗೆ ಸಾಕಷ್ಟು ಮನ್ನಣೆ ಇದೆ. ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.